नहीं प्रॉब्लम सॉल्विंग माइंडसेट समस्या निवारणे मनस्तिति डोंट फोकस ऑन द प्रॉब्लम फोकस ऑन द सॉल्यूशन गड़ोंद कोंडीर बैठे याँ उगल सॉल्यूशन कटेगे गमना कोड़े दैट सॉल्यूशन विल टेक यू टू द टॉप इट इज़ पॉसिबल ಸೊ ಈ ಸಮಸ್ಯೆ ನಿವಾರಣೆ ಮನಸ್ಥಿತಿ ನನಗೆ ಬರ್ಬೇಕಾದ್ರೆ ನಾನು ಅಪ್ಡೇಟ್ ಮಾಡ್ಕೋಬೇಕು ಅಪ್ಗ್ರೇಡ್ ಮಾಡ್ಕೋಬೇಕು ಬೆಸ್ಟ್ ವರ್ಷನ್ ಆಫ್ ಅಸ್ ಆಗಬೇಕು ನಾವು ರೀಇನ್ವೆಂಟ್ ನಮ್ಮನ್ನು ನಾವು ಮರುಶೋಧಿಸ್ಕೋಬೇಕು ನಾವೊಬ್ಬ ಹೊಸ ವ್ಯಕ್ತಿ ಆಗಬೇಕು ನಾನು ಅದೇ ಹಳೆ ವ್ಯಕ್ತಿಯಾಗಿದ್ದರೆ ನಾನು ಏನು ಕಲ್ತಿದ್ದೆ ಸ್ಕಿಲ್ ಸೆಟ್ ಅಷ್ಟೇ ಇಟ್ಕೊಂಡಿದ್ರೆ ಹ್ಯಾಟ್ ಹ್ಯಾಡ್ ಸಮ್ಥಿಂಗ್ सर ऐन सर आडोच अ फार्मुला हेल्थ प्लीज टाइप के स्टैंड फॉर नॉलेज ज्ञान ए स्टैंड फर् एस स्टैंड फॉर स्किल्स

ನಿಮ್ಮ ಸಮಯ ನಿಮ್ಮ ಕ್ಷಣಗಳ ಕಡೆಗೆ ಗಮನ ಕೊಡಿ ಸೆಲೆಬ್ರೇಟ್ ಎವರಿ ಮೂಮೆಂಟ್ ಸೆಲೆಬ್ರೇಟಿಂಗ್ ಲೈಫ್ ಅಂತ ಹೇಳ್ತೇನೆ ನಾನು ಬದುಕನ್ನ ಸುಮ್ಮನೆ ಅನುಭವಿಸ್ಬೇಡಿ ಬದುಕನ್ನ ಆಚರಿಸಿ ಯಾವಾಗ ನೀವು ಬದುಕನ್ನ ಆಚರಿಸುತ್ತಾ ಹೋಗುತ್ತೀರಿ ನಿಮ್ಮ ಮುಂದಿನ ಭವಿಷ್ಯವನ್ನು ನೀವೇ ಬರೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಪ್ಲೀಸ್ ಟೈಪ್ ಸ್ಕ್ರಿಪ್ಟ್ ಯುವರ್ ಫ್ಯೂಚರ್ ನಮ್ಮ ಭವಿಷ್ಯ ನಾವೇ ಬರ್ಕೊಳಕ್ಕಾಗುತ್ತಾ ಸರ್ ಹೌದು ಸಾರ್ ನಿಮ್ಮದೇ ಲೈಫು ಸಾರ್ ನಿಮ್ದೇ ಜೀವನ ನಿಮ್ದೇ ಬದುಕು ನಿಮ್ಮ ಬದುಕು ನಿಮಗೆ ಹೇಗೆ ಬೇಕೋ ಹಾಗೆ ಬರೆದುಕೊಳ್ಳಲು ಸಾಧ್ಯ ಹಿಂಗ ಬರೆದ್ ಯಾಕೆ ಗೊತ್ತಾ ನಿಮ್ಮ ಹಣೆ ಬರಹವನ್ನು ನೀವೇ ಬರೆದುಕೊಳ್ಳಲು ಸಾಧ್ಯ ಯಾವ ಧೈರ್ಯದ ಮೇಲೆ ಹೇಳ್ತೀರಿ ಸಾರ್ ನಾನೊಂದ್ ಎರಡ್ ಸಾವಿರ ಜನ ಇಂಟರ್ವ್ಯೂ ಮಾಡೀನ್ರಿ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡ್ಸಿದೀನ್ರಿ ಒಂದು ನೂರು ಕ್ಷೇತ್ರಕ್ಕೂ ಮಿಗಿಲಾದ ವ್ಯಕ್ತಿಗಳ ಜೊತೆ ನಾನು ಮಾತಾಡಿದ್ದೀನಿ ಇಪ್ಪತ್ತೆಂಟು ವರ್ಷದಲ್ಲಿ ಸುಮಾರು ಎಂಟು ಲಕ್ಷ ಜನರಿಗೆ ತರಬೇತಿಯನ್ನು ನೀಡಿದ್ದೇನೆ ಅದು ಗೌರ್ಮೆಂಟ್ ಕಾರ್ಪೊರೇಟ್ ಪ್ರೈವೇಟ್ ಎನ್ ಜಿ ಓಸ್ ಆ ಆಧಾರದ ಮೇಲೆ ಹೇಳುತ್ತಿದ್ದೇನೆ ನೀವು ಮನಸ್ಸು ಮಾಡಿದರೆ ನೀವು ಬದಲಾಗಬಹುದು ನೀವು ಪರಿವರ್ತನೆಯನ್ನು ಹೊಂದಬಹುದು ಸೊ ಅದಕ್ಕೆ ಸ್ಕ್ರಿಪ್ಟ್ ಯುವರ್ ಫ್ಯೂಚರ್ ಅಂತ ಟೈಪ್ ಮಾಡಿದೆ ಅಂತ ಹೇಳಿದೆ ನಾನು ಕರೆಕ್ಟಾ ಇನ್ನೊಂದು ಇಂಪಾರ್ಟೆಂಟ್ ಕೀ ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಅಪ್ಡೇಟ್ ಆರ್ ಔಟ್ ಸ್ವಲ್ಪ ನಿಮಗೆ ಕ್ಲಾರಿಟಿ ಸಿಕ್ ನೀವು ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಔಟ್ಡೇಟ್ ಆಗ್ಬಿಡ್ತೀರಾ ಯಾ ಏ ಎಷ್ಟು ಸ್ಪಷ್ಟವಾಗಿದೆ ಅಂದ್ರೆ ನೀವು ಅಪ್ಡೇಟ್ ಮಾಡಿಕೊಳ್ಳದಿದ್ದರೆ ಔಟ್ ಡೇಟ್ ಆಗಿ ಬಿಡುತ್ತೀರಿ ಅಪ್ಡೇಟ್ ಆರ್ ಔಟ್ ಡೇಟ್ ಟೇಕ್ ಮಾಡಿದ್ರ ಕ್ಲಿಯರ್ ಆಗಿ ಅರ್ಥ ಆಯ್ತಾ ಈಗ ಸೊ ಪ್ಲೀಸ್ ಅಪ್ಡೇಟ್ ಈಚ್ ಅಂಡ್ ಎವ್ರಿ ಡೇ ಅಪ್ಡೇಟ್ ಮಾಡ್ಕೊಂಡು ಔಟ್ ಆಮೇಲೆ ಅದನ್ನ ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋಗಿ ನಿಮ್ ಬದುಕು ಬದಲಾಗ್ಲಿಲ್ಲ ಅಂದ್ರೆ ನಾನ್ ಬಂದು ಕೇಳಿ ಹೇಳ್ತೀನಿ ನಿಮ್ಮ ಬದುಕು ಉದ್ಧಾರ ಆಗೋದಕ್ಕೆ ನಾನ್ ಬೇಕಾದ್ರೆ ಆಟೋಗ್ರಾಫ್ ಹಾಕಿ ಕೊಡ್ತೇನೆ ಯಾಕೆ ಅಂದ್ರೆ ನನಗೆ ಅಷ್ಟು ಗ್ಯಾರಂಟಿ ಇದೆ ಇನ್ನೊಂದು ಪದ ಕೊಡ್ತೇನೆ ನಿಮ್ಗೆ ಮೆಂಡ್ ಆರ್ ಎಂಡ್ ಅಂತ ಪ್ಲೀಸ್ ಟೈಪ್ ಮೆಂಡ್ ಆರ್ ಎಂಡ್ ಸರ್ ಒಂಥರ ಸರ್ ಸಕತ್ತಾಗಿ ಒಂಥರ ತರ ಆಗ್ತಾ ಇದೆ ವೈಬ್ರೇಟ್ ಆಗ್ಬೇಕಲ್ಲ ಎಂಡ್ ದ್ಸ್ ಇಟ್ ಐ ಆಮ್ ವೆರಿ ಸೀರಿಯಸ್ ನಾವು ಮೆಂಡ್ ಆಗಬೇಕು ನಮ್ಮಲ್ಲಿ ಏನೋ ಅರ್ಧಂಬರ್ಧ ಕಲ್ತ್ಕೊಂಡಿದ್ರೆ ಅದನ್ನು ಪೂರ್ತಿ ಕಲ್ತ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಆರ್ ದಟ್ ಲಾಸ್ಟ್ ಎಂಡ್ ವಿಲ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಗೊಡ ಇಟ್ ಮೆಂಡ್ ಆರ್ ಎಂಡ್ ಸೊ ಈ ನಿಟ್ಟಿನಲ್ಲಿ ಇವೆಲ್ಲ ಆಗಬಾರದು ಅಂದ್ರೆ ಮೆಂಟರಿಂಗ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಫ್ರೆಂಡ್ಸ್ ಯು ಆರ್ ಟು ಹ್ಯಾವ್ ಒನ್ ಮೆಂಟರ್ ಇನ್ ಯುವ ಲೈಫ್ ಮಾರ್ಗದರ್ಶನ ಅಂದ್ರೆ ಮೆಂಟರಿಂಗ್ ಮಾರ್ಗದರ್ಶನ ಅಥವಾ ಮೆಂಟರಿಂಗ್ ಅಂತ ಒಂದ್ಸರಿ ಟೈಪ್ ಮಾಡ್ರಿ

ಇವೆಲ್ಲ ಯಾಕೆ ಹೇಳಿದೀನಿ ನೀವು ಅಭಿವೃದ್ಧಿ ಪಥದತ್ತ ಸಾಗಬೇಕು ಯಶಸ್ಸಿನೆಡೆಗೆ ಸಾಗಬೇಕು ಎನ್ನುವುದು ನಮ್ಮ ಉದ್ದೇಶ ಸ್ನೇಹಿತರೆ ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಸಾಗಬೇಕು ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಮಾಡಿಕೊಂಡು ಅಪ್ ನೀವು ಆಗಬೇಕು ಇದಕ್ಕೆ ಕಮ್ಯುನಿಕೇಶನ್ ಸಮೂಹನ ಸಹಾಯ ಮಾಡ್ತದೆ ಪ್ಲೀಸ್ ಟೈಪ್ ಕಮ್ಯುನಿಕೇಶನ್

ರಾಜ ನಾನು ಒಂದು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದೇನೆ ಕಮ್ಯುನಿಕೇಶನ್ ಏರಿಯಾನಲ್ಲಿ ಹೇಗೆ ಒಂದು ಮುನ್ನೂರು ಆಕಾಶವಾಣಿ ರೇಡಿಯೋ ಪ್ರೋಗ್ರಾಂ ಒಂದು ಎರಡು ಸಾವಿರ ಟಿ ವಿ ಶೋಸ್ ಒಂದು ಸಾವಿರ ಸ್ಟೇಜ್ ಶೋಸ್ ಆ್ಯಂಕರಿಂಗ್ ಜೊತೆಗೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಆನ್ಲೈನ್ ಟ್ರೈನಿಂಗ್ ಆಫ್ಲೈನ್ ಟ್ರೈನಿಂಗ್ ಎಂಟು ಲಕ್ಷ ಜನರಿಗೆ ತರಬೇತಿ ಆನ್ಲೈನ್ನಲ್ಲಿ ಈಗ ತರಬೇತಿಯನ್ನು ನಿರಂತರವಾಗಿ ನೀಡುತ್ತಾ ಇರುವಂಥದ್ದು ಜಯಪ್ರಕಾಶ್ ನಾಗ್ತಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ಈಗ ಸದ್ಯದಲ್ಲಿ ನಲವತ್ತೇಳು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬರ್ ಆಗಿ ನಾನು ನನ್ನ ಗೆ ತೋಚಿದ ಅನುಭವಿಸಿದ ಅನುಭವಗಳಲ್ಲ ಹಂಚಿಕೊಳ್ಳುತ್ತಾ ಬಂದಿದ್ದೇನೆ ಅದು ನಿಮಗೆ ಇನ್ಫಾರ್ಮೇಶನ್ ಆಗ್ತದೆ ಮೋಟಿವೇಶನ್ ತಕ್ಕ ಮಟ್ಟಿಗೆ ಆಗ್ತದೆ ಬಟ್ ಇಫ್ ಯು ವಾಂಟ್ ಟ್ರಾನ್ಸ್ಫಾರ್ಮೇಶನ್ ಜಾಯಿನ್ ಅವರ್ ಆನ್ಲೈನ್ ಅವರ್ ಆಫ್ಲೈನ್ ಕೋರ್ಸ್ ನೈನ್ ತ್ರೀ ಫೋರ್ ಒನ್ ಟು ಫೈವ್ ನೈನ್ ಟು ಸಿಕ್ಸ್ ಸೆವೆನ್ ಈಸ್ ಅವರ್ ಕಾಂಟ್ಯಾಕ್ಟ್ ನಂಬರ್ ನೀವು ನಾವು ಇಲ್ಲಿ ಹೇಳಿದ ವಿಚಾರಗಳನ್ನು ಚಿಂತಿಸಿ ಜೀವನದಲ್ಲಿ ಮುಂದೆ ಸಾಗಿದರೆ ಖಂಡಿತ ನಿಮ್ಮ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಜೊತೆಗೆ ಕೆ ಎ ಎಸ್ ಎಚ್ ಜೊತೆಗೆ ತ್ರೀ ಎಸ್ ಒಂದು ಫಾರ್ಮುಲಾ ಕೊಡ್ತಾರೆ ಟೈಪ್ ಮಾಡಿ ತ್ರೀ ಎಸ್ ಅಂತ ಏನ್ ಅಲೈವ್ ಆಗಿರಿ ಅಲರ್ಟ್ ಆಗಿರಿ ಆಕ್ಟಿವ್ ಆಗಿರಿ ಅಂತ ಅಲೈವ್ ಅಲರ್ಟ್ ಅಂಡ್ ಆಕ್ಟಿವ್ ಆಮೇಲೆ ತ್ರೀ ಸೀಸ್ ಅಂತ ಟೈಪ್ ಮಾಡಿ ಕೂಲ್ ಕಾಮ್ ಕಂಫರ್ಟಬಲ್ ಅಂತ ಯಾವಾಗಲೂ ಕೂಲ್ ತಣ್ಣಗಿರಿ ಕಾಮ್ ಪ್ರಶಾಂತವಾಗಿರಿ ಕಂಫರ್ಟಬಲ್ ಆರಾಮದಾಯಕವಾಗಿರಿ ಈಗ ನಾನು ನೋಡಿದ್ರೆ ಆರಾಮದಾಯಕವಾಗಿ ಮಾತಾಡ್ತಾ ಇದೀನಿ ಅಂತ ಅನಿಸ್ತಾ ಇದೆ ಕೂಲ್ ಕಾಮ್ ಕಂಫರ್ಟಬಲ್ ಇಡೀ ನಿಮ್ಮ ಭಾಷಣ ಕೌಶಲ್ಯದ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ ಈ ಫಾರ್ಮುಲಾ ಕರೆಕ್ಟಾ ನೀವು ಇನ್ನೊಂದು ಅರ್ಥ ಮಾಡ್ಕೋಬೇಕು ಮೈಂಡಲ್ಲಿ ಥಾಟ್ಸ್ ಇರುತ್ತೆ ಬಾಯಿಗೆ ಬರ್ತಾ ವರ್ಡ್ಸ್ ಆಗುತ್ತೆ ಸೊ ಥಾಟ್ಸ್ ವರ್ಡ್ಸು ವರ್ಡ್ಸ್ ಚಿಂತನೆಗಳಿಂದ ಪದಗಳು ಪದಗಳು ಆಕ್ಷನ್ ಆಗಿಬಿಟ್ರೆ ಸೊ ಇದಕ್ಕೆ ನಾನು ಫೋಕಸ್ ಪಾಯಿಂಟ್ಸ್ ಅಂತ ಕರಿತೇನೆ ನನಗೆ ಓಕೆ ಥಾಟ್ಸ್ ವರ್ಡ್ಸ್ ಅಂಡ್ ಆ್ಯಕ್ಷನ್ ಅಂತ ಟಿ ಡಬ್ಲ್ಯೂ ಎ ಅಂತ ಥಾಟ್ಸ್ ವರ್ಡ್ಸ್ ಅಂಡ್ ಆ್ಯಕ್ಷನ್ ಯಾವಾಗ ನಿಮ್ಮ ಚಿಂತನೆಗಳು ಪದಗಳಾಗಿ ಆ ಪದಗಳಿಂದ ನೀವು ಕ್ರಿಯಾಶೀಲರಾಗುತ್ತೀರಿ ದಟ್ಸ್ ಇಟ್ ಗಣೇಶ್ ದೆನ್ ಇನ್ನೊಂದು ತ್ರೀ ಪೀಸ್ ಅಂತ ಕರೀತಾನೆ ಪ್ರಾಕ್ಟೀಸ್ 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 ಮೂರು ಸರಿ ಅದೇನೆ ಸೊ ಟೈಪ್ ಪ್ರಾಕ್ಟೀಸ್ ಅಭ್ಯಾಸ ನೀವು ಹೇಗೆ ಅಭ್ಯಾಸ ಮಾಡ್ತೀರಿ ಎಷ್ಟು ಅಭ್ಯಾಸ ಮಾಡ್ತೀರಿ ದಟ್ ವಿಲ್ ಚೆಕ್ ಯು ಟು ದ ನೆಕ್ಸ್ಟ್ ಲಲ್ ಗೈಟ್ ಸೊ ಎಲ್ಲ ವಿಚಾರಗಳು ನಿಮಗೆ ಸಹಾಯ ಆಗಿದೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಇಷ್ಟು ವಿಚಾರಗಳು ಹೇಗೆ ಅನ್ನಿಸ್ತು ಅನ್ನೋದನ್ನ ದಯಮಾಡಿ ಕಾಮೆಂಟ್ ಮಾಡಿ